ಹಾಯ್ ಹಲೋ, ನಾನು ಪೂಜತ್. ವೆಲ್ಕಮ್ ಟು ಪೂಜ ಶೆಟ್ಟಿ ಚಾನಲ್. ಇವತ್ತು ನಾನು ಕೋಲಾರಲ್ಲಿದ್ದೀನಿ ಆ್ಯಂಡ್ ವಿ ಆರ್ ಅಪ್ ಟು ಅವರ್ ಸೆಕೆಂಡ್ ಟ್ರಾವೆಲ್ ವ್ಲಾಗ್ ಆ್ಯಂಡ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಅ ವೆರಿ ಗುಡ್ ಒನ್. ವಿ ಆರ್ ಗೋಯಿಂಗ್ ಟು ತಿರುಪತಿ ವಯಾ ಕಾಣಿಪಕ್ಕಂ. ಕಾಣಿಪಕ್ಕಂಗೆ ಫಸ್ಟ್ ಹೋಗಿ ಇವತ್ತು ಅರ್ಲಿ ಮಾರ್ನಿಂಗ್ ಅಲ್ಲಿಂದ ಡೈರೆಕ್ಟ್ ತಿರುಪತಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತಿರುಪತಿ ರೂಟ್, ಯು ನೋ ಇಟ್ ಈಸ್ ರಿಯಲಿ 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 ಗುಡ್ ರೂಟ್. ಸೊ ಇಟ್ ವಿಲ್ ಬಿ ರಿಯಲಿ ಆಸಮ್ ಆ್ಯಂಡ್ ಐ ಆಮ್ ಪ್ರೆಟಿ ಎಕ್ಸೈಟೆಡ್. And I'm in nature as well. You can see the greenery and I'm pretty excited to see more and more and more greeneries. As this is a special occasion, we cannot go straight away to Tirupati temple and we have to have a ticket which is 300 rupees cost, and you have to book this online, and I will give you the website in the description, and it is technically called as TTD website. So don't forget to book tickets before going to Tirupati, otherwise your whole trip will be ruined. This is first information for you guys. And also for these tickets, there will be dress codes which will be mentioned in the website. You please check that as well. Maybe you have to wear dhoti if you are a man. And yeah, you have to be in a traditional wear, and you just check it out, the dress codes of it as well. I will add the maps here so that you can understand in which route we are going, and I'm pretty sure from Kola there won't be much routes to the Tirupati other than this one. And if you're going to Kanipakkam, it will be really exciting if you go to Kanipakkam first, and the people believe going there. So Kanipakkam temple is first time for me. I'm pretty excited for that one, and I'm very excited for this Tirupati's route. Last time I went in bus, that time I actually dreamt about going with Drogon. But this time I couldn't go in Drogon, but car is not so bad idea, isn't it? So I will try to cover the beauty of this route as clearly as possible. And I'm pretty excited. Yes, this will be a very good video. And be with me and enjoy this really exciting road trip after so long time. Catch up. Say hi to our beast and our beast rider, Mr. Bairagowda. Hi, hello. Now we are going towards Kanipakkam temple first. Okay, Ambalinda. ತಿರುಪತಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ, ವಿಚ್ ವಿಲ್ ಬಿ ಅರೌಂಡ್ 100-150 kilometers ಫ್ರಮ್ ಕೋಲಾರ್. ಆ್ಯಂಡ್ ಮೀಟ್ ಮೈ ಫ್ರೆಂಡ್ ಶಿವ. ಸೊ ಫಸ್ಟ್ ಟೈಮ್ ಇನ್ ದ ವಿಡಿಯೋ ಆ್ಯಂಡ್ ಲೋಕಲ್ ಕೋಲಾರೇಟ್ ಎಕ್ಸ್ಪರ್ಟ್ ಟುಡೇ ಫಾರ್ ಎಕ್ಸ್ಪ್ಲೈನಿಂಗ್ ಕಾಣಿಪಕ್ಕಂ. ಯಾ, ಟೆಲ್ ಮಿ ಬ್ರೋ, ಇಂಟ್ರೊಡ್ಯೂಸ್ ಮೀ ಟು ಕಾಣಿಪಕ್ಕಂ. ಸರಿಗ್ಗಾ ಮಾತಾಡ್ರೆ ಯೂಟ್ಯೂಬ್ಲಾಗ ಅಂತ ಕೆತ್ತನಾರೆ. ಕಾಣಿಪಕ್ಕಂದು ಸಬ್ ರೂಟ್ ಈಸ್ ನೋ ಡಿಫ್ರೆಂಟ್ ಫ್ರಮ್ ಫಾರೆಸ್ಟ್ ಸಫಾರಿ. ಥ್ಯಾಂಕ್ಸ್ ಟು ರಂಜಿತ್ ಹೂ ಸಜೆಸ್ಟೆಡ್ ದಿಸ್ ರೂಟ್ ಎಸ್ಪೆಷಲಿ ಫಾರ್ ಅಸ್. ಅಪಾರ್ಟ್ ಫ್ರಮ್ ಅ ವೈಡ್ ರೋಡ್ ವಿ ಆರ್ ಗೋಯಿಂಗ್ ಇನ್ ಸಚ್ ಎ ನ್ಯಾರೋ ರೋಡ್, ಬಟ್
ಅಂಡ್ ಬೈಕ್ ಈಸ್ ಓನ್ಲಿ ಲುಕಿಂಗ್ ಲೈಕ್ ಅನ್ ಅಡ್ವೆಂಚರ್ ಅಂಡ್ ಅವರ್ ವೆರಿ ಸೇಫ್ ಡ್ರೈವರ್ ಫಾರ್ ಟುಡೇ ಟುಡೇ ಐ ಆಮ್ ದ ಓನರ್ ಆಫ್ ದಿಸ್ ಕಾರ್ ಟೇಕಿಂಗ್ ಅಸ್ ವೆರಿ ಸೇಫ್ಲಿ ನಮ್ಮ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಪೂಜೆ ಜೊತೆ ಶಿವು ದ ಸ್ಟಾರ್ ಸ್ಟಾರ್ ಏನಿಲ್ಲ ನಾವು ಅದೇ ಸುಮ್ಮನೆ ರಂಜಿತ್ ಇದ್ರ ಮ್ಯಾಪ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ ಬಸ್ ರೂಟ್ ಯಾವ ತರ ಬೈಕ್ ರೂಟ್ ಯಾವ ತರ ಕಾರ್ ರೂಟ್ ಯಾವ ತರ ಅನ್ನೋದ್ರ ಬಗ್ಗೆ ಎಲ್ಲ ಬೈಕ್ ರೂಟ್ ಅಲ್ಲೇ ಕಾರ್ ಹೆಂಗ್ ಹೋಗ್ಬೋದು ಎಷ್ಟು ಎಕ್ಸೈಟಿಂಗ್ ಇರುತ್ತೆ ಮತ್ತೆ ಅಡ್ವೆಂಚರಸ್ ಆಗಿರ್ಬೇಕಂದ್ರೆ ಯಾವ ರೋಡ್ ಅಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರಂಜಿತ್ ಹೇಳ್ತಾರೆ ಮತ್ತೆ ನಾವು ಚೈತನ್ಯ ಅವರ ರಾಜ್ಯದಲ್ಲಿರೋದ್ರಿಂದ ಅವರು ಈ ರಾಜ್ಯದ ಬಗ್ಗೆ ಹಾಗೂ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಆ ದೇವಸ್ಥಾನದ ಇತಿಹಾಸ ಮತ್ತು ಆ ದೇವರ ವಿಶೇಷತೆಗಳು ಏನು ಅಂತ ಅವ್ರು ಹೇಳ್ತಾರೆ ಬೈರೇಗೌಡರು ಕಾರ್ ಇದೆ ಕಾರ್ ಡ್ರೈವ್ ಮಾಡಿ ನಮ್ಮನ್ನು ಸೇಫಾಗಿ ಕರ್ಕೊಂಡು ಓಡಾಡಿಸ್ತಾರೆ ಇವರೆಲ್ಲರ ಬಗ್ಗೆ ನಾನು ಹೇಳ್ತೀನಿ ಇನ್ ಮಿಕ್ಕ ಇನ್ಫಾರ್ಮೇಶನ್ ಇವ್ರು ಮಾಡ್ತಾರೆ ಇವ್ರು ನಮ್ಮ ಕ್ಯಾಮ್ರಾಮನ್ ಇದನ್ನೆಲ್ಲ ನೀಟಾಗಿ ಶೂಟ್ ಮಾಡಿ ಕ್ಯಾಮ್ರಾಮನ್ ಪೂಜೆ ಜೊತೆ ಶಿವದ ಸ್ಟಾರ್ ಸೈನಿಂಗ್ ಆಫ್ ಇಂಟ್ರೊಡಕ್ಷನ್ ಬಂದಿತ್ತು ಜನ ಸಾಗರ ನಮ್ಮ ಹುಡುಗಂಗೆ ಅವರು ತುಂಬಾ ಬೈಕ್ ರೈಡ್ ನ ಇಷ್ಟ ಪಡ್ತಾರೆ ಬ್ರೇಕ್ಸ್ ಜಾಸ್ತಿ ತಗೊಂಬೋದು ಅಂತ ಕಾಣಿಪಕ್ಕಂ ಟೆಂಪಲ್ಗೆ ಒಂದು ಹಿಸ್ಟ್ರಿನೇ ಇದೆ ಲೈಕ್ ಮೂರ್ ಬ್ರದರ್ಸ್ ಮೊದಲು ಒಂದು ಇರಿಗೇಷನ್ ಲ್ಯಾಂಡಲ್ಲಿ ಇದ್ರು ಆ ಇರಿಗೇಷನ್ ಲ್ಯಾಂಡಲ್ಲಿ ಒಂದ್ಸತಿ ಹಿಂಗೆ ಕೆಲಸ ಮಾಡ್ಬೇಕಾದ್ರೆ ಬಾವಿ ತೊಡೋ ಟೈಮಲ್ಲಿ ಒಂದು ಕಲ್ಲಿಂದ ಬ್ಲಡ್ ಸ್ಟ್ರೀಮ್ ಸ್ಟಾರ್ಟ್ ಆಯಿತು ಆ ಸ್ಟ್ರೀಮಿಂದ ಬಂದಿದ್ದ ಬ್ಲಡ್ಡಿಂದ ಅವ್ರಿಗೆ ಇದ್ದಿದ್ದ ಡಿಫಿಷಿಯನ್ಸೀಸ್ ಎಲ್ಲ ಕಡಿಮೆ ಆಯಿತು ಅಂತ ಜರಿ ಸ್ಟೋರಿ ಅಬೌಟ್ ಇಟ್ Hi everybody, this is afternoon now and we just finished our lunch heading towards the temple and it was seriously worst experience. Any comments guys? Utta chenagilla aste inne helidare nan makla kaisidra one half an hour 35 minutes literally we were waiting there with hell lot of hunger. I personally recommend not to go to this Minerva hotel. Okay, it is just Minerva Grand to be precise. ಆ್ಯಂಡ್ ಅಭ್ಯಾಸ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಂಗೆ ನಾನು ಕಾರ್ನರ್ಲ್ಲಿದೆ ನೆವರ್ ಗೋ ವಿ ಜಸ್ಟ್ ಡನ್ ವಿತ್ ದ ಸೆಕ್ಯೂರಿಟಿ ಚೆಕಿಂಗ್ ಆಫ್ ತಿರುಮಲ ಇಟ್ ಈಸ್ ಆ್ಯಕ್ಚುಲಿ ಮ್ಯಾಂಡೇಟ್ರಿ ಫಿಡ್ ಒನ್ ನೋ ಸೊ ದೇ ವಿಲ್ ಚೆಕ್ ಫಾರ್ ಲೈಕ್ ಸಿಕ್ ರೈಟ್ಸ್ and alcohol things if it is not allowed inside from this premise so our people just done with the scan and we are through and our car is yet to come so after this we will be going towards the temple you can see the temple so all set let's go
ಯಾ ವಿ ಆರ್ ಡನ್ ವಿತ್ ತಿರುಪತಿ ನೌ ಇಟ್ ವಾಸ್ ವೆರಿ ಗುಡ್ ಒನ್ ಅಂಡ್ ಸ್ಯಾಟಿಸ್ಫೈಯಿಂಗ್ ಅಂಡ್ ದಿಸ್ ರೋಡ್ ಟ್ರಿಪ್ ಆಕ್ಚುಲಿ ಸ್ಯಾಟಿಸ್ಫೈಡ್ ಮೀ ಐ ವಾಂಟ್ ಟು ಕಮ್ ವಿತ್ ಡ್ರೋಗನ್ ಅಗೇನ್ ಅಂಡ್ ಶಿವ ಯು ವಾಂಟ್ ಟು ಶೇರ್ ಎನಿಥಿಂಗ್ ತುಂಬ ಚೆನ್ನಾಗಾಯ್ತು ದರ್ಶನ ಮತ್ತು ತುಂಬ ಪ್ರಶಾಂತವಾಗಿತ್ತು ನೂಕು ನುಗ್ಗಲಿಲ್ದಂಗೆ ಆರಾಮಾಗಿ ದರ್ಶನ ತಳೆದಂಗೆ ದೇವರು ತುಂಬ ಚೆನ್ನಾಗಿ ದರ್ಶನ ಆಯಿತು ಇವತ್ತು ಶನಿವಾರ ದೇವರ ಅಲಂಕಾರವೂ ತುಂಬಾ ಚೆನ್ನಾಗಿತ್ತು ಹಾಗೆ ಈಚೆ ಬಂದ ತಕ್ಷಣ ಸ್ವಲ್ಪ ಮಳೆ ಬಿತ್ತು ಒಂಥರ ಓವರ್ಆಲ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿತ್ತು ಯಾ 10 ನಿಮಿಷದಲ್ಲಿ ತಿರುಪತಿ ದರ್ಶನ ಇವತ್ತಾದರೂ ಆಗಿದ್ರೆ ಮೇ ಬಿ ಟುಡೇ ಇಸ್ ದ ರೆಕಾರ್ಡ್ ಯಾ ವಿ ವಿಲ್ ಕಮ್ ಬ್ಯಾಕ್ ಅಗೇನ್ ಇಫ್ ಪಾಸಿಬಲ್ ಸಿ ಯಾ ಚೀರ್ಸ್ ಬಾಯ್